ಕೆಲವು ಕಾರ್ಯಕ್ರಮಗಳು ಪತ್ರಕರ್ತರೇ ನಿರ್ಧಾರ ಮಾಡ್ತಾರೆ ಅದೇ ರೀತಿ ನಮ್ಮ ಪತ್ರಕರ್ತರ ಮಿತ್ರರ ಒತ್ತಾಯಕ್ಕೋಸ್ಕರ ನಾವೀಗ ಕೆಲವು ವ್ಯಕ್ತಿಗಳಿಗೆ ಸಾಂಕೇತಿಕವಾಗಿ ಗೌರವ ಸಮರ್ಪಣೆ ಮೊದಲನೆಯದಾಗಿ ಶ್ರೀಯುತ ಕೆಟಿ ಜೋಯಿಸ್ ಅವರು ಸಮಾಜ ಸೇವಕರು ಸಂಸ್ಥಾಪಕರು ಶ್ರೀ ಕೃಷ್ಣಧಾಮ ಉಪ್ಪೂರು ಉಡುಪಿ ಸುಮಾರು 25 ವರ್ಷಗಳಿಂದ ಕೆಟಿ ಜೋಯಿಸ್ ಅವರ ದಂಪತಿಗಳು ಕೃಷ್ಣಧಾಮ ಹೆಸರಿನ ವೃದ್ಧಾಶ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ತಮ್ಮ ಕೊನೆಯ ದಿನಗಳಲ್ಲಿ ನೆಮ್ಮದಿಯನ್ನು ಕಾಣದೇ ಇರತಕ್ಕಂಥ ವ್ಯಕ್ತಿಗಳಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಹಲವಾರು ಕೆಲಸಗಳನ್ನು ಜನಪರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರ ಸೇವೆಯನ್ನು ಹಲವಾರು ಜನ ಮೆಚ್ಚಿ ಸಂಘ ಸಂಸ್ಥೆಗಳು ಸರ್ಕಾರಗಳು ಅನೇಕ ಪ್ರಶಸ್ತಿಗಳು ನೂರಾರು ಪ್ರಶಸ್ತಿಗಳನ್ನು ಇವರಿಗೆ ಸಲ್ಲಿದೆ ಇದೇ ರೀತಿ ಇವರ ಈ ಒಂದು ಕಾರ್ಯಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಸೃಷ್ಟಿಶಕ್ತಿ ಸಂಸ್ಥೆ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತರು ಇವರ ಸಾಧನೆಯನ್ನು ಜೀವಮಾನದ ಸಾಧನೆಯಾಗಿ ಗುರುತಿಸಿ ಅವರಿಗೆ ಮೊದಲನೆಯದಾಗಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಗೌರವ ಸಮರ್ಪಣೆಯನ್ನು ಶ್ರೀಮತಿ ಲೀಲಾದೇವಿ ಪ್ರಸಾದ್ ಅವರು ಎಂ ಡಿ ಲಕ್ಷ್ಮೀನಾರಾಯಣ ಅವರು ದೊಡ್ಡೇರಿ ಅವರು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತೆ ಇಲ್ಲೇ ಬನ್ರಿ ಸಿಗಲ್ಲ ಅದು ಮುಂದೆ ಹೋಗ್ಬಿಡ್ತೀವಿ ಕಷ್ಟ ಆಗುತ್ತೆ ಅದೇ ನಾವು ಹೇಳ್ತಾ ಇದ್ದೀವಿ ಫೋಟೋ ರಪ್ಪ ಗೇಮ್ಸ್ ಹೌದು ಕರೆಕ್ಟ್ ಟೈಮ್ ಗೇಮ್ಸ್ ಫೋನ್ ಬಂದ್ರೆ ಇಲ್ಲ ಅದು ಮೇಡಮ್ ಹೇಳಿದ್ರು ಬೇಗ ಬನ್ನಿ ಕರೆಕ್ಟ್ ಆಗಿದ್ದೆ ಮಾತಾಡ್ತಿಲ್ಲ ಸುಮ್ಮನೆ ಮಾತಾಡ್ತಾರೆ ಲಕ್ಷ್ಮೀ ಸರ್ ಮಾತಾಡ್ಸೋದು ಮೊದಲೇ ಇದಾಗ್ಬಿಡುತ್ತೆ ಅಂದ್ರೆ ಮುಂದಕ್ಕೆ ತರಬೇತಿ ಮಾಡಿ ಶಾರದಾ ಸಂಗೀತ ಶಾಲೆ ಅಂತಕ್ಕಂತ ಶಾಲೆಯ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಅದೇ ರೀತಿ ಚಿಂತನಪಲ್ಲಿ ಟ್ರಸ್ಟ್ ಕಲಾಸೌಲಭ ಫೌಂಡೇಶನ್ ಅಲ್ಲಿ ಮಾರ್ಗದರ್ಶಕರಾಗಿದ್ದಾರೆ ಹೀಗೆ ಹಲವಾರು ಪ್ರಶಸ್ತಿಗಳು ನನಗೆ ಅವರಿಗೆ ಒಂದು ಸಾಮ್ಯತೆ ಏನಪ್ಪ ಅಂತಂದ್ರೆ ನಾನು ಅವರು ಒಟ್ಟೆ ಕೆಂಪೇಗೌಡ ಪ್ರಶಸ್ತಿ ತೆಗೆದುಕೊಂಡ್ವಿ ಅಂತಕ್ಕಂಥದ್ದು ಅವರಿಗೆ ಈಗ ಗೌರವ ಸಮರ್ಪಣೆ ಆಗಿದ್ದಾರೆ ಜೋರಾಗಿ ಚಪ್ಪಾಳೆ ತಗೊಳ್ಳುವ ಮೂಲಕ ನೀವು ಅವರಿಗೆ ಗೌರವವನ್ನು ಸಲ್ಲಿಸ್ತೀವಿ ಛಂದಸ್ಸು ಜಾನಪದ ತಜ್ಞರಾಗಿ ಜಾನಪದ ಸಂಗ್ರಹಕಾರರಾಗಿ ಹೀಗೆ ಹಲವಾರು ಕೆಲಸಗಳನ್ನು ಮಾಡಿದರು 25ಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು 60 ಗ್ರಂಥಗಳು 100ಕ್ಕೂ ಹೆಚ್ಚು ಸಂಶೋಧನಾ ಗ್ರಂಥಗಳನ್ನು ಕರ್ನಾಟಕ ಜನತೆಗೆ ನೀಡಿದ್ದಾರೆ ಅವರಿಗೆ ಈಗ ಜೀವಮಾನದ ಸಾಧನೆ ಪ್ರಶಸ್ತಿ ದೊರೆತಾರೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸುತ್ತೇನೆ ಎಲ್ಲ ಕನ್ನಡದ ಚಾನೆಲ್ಗಳು ಸಹ ಕನ್ನಡದ ವಾಗ್ಜರಿಯನ್ನ ಹರಿಸ್ತಾ ಇರ್ತಕ್ಕಂತ ಬರೀ ವಾಗ್ಜರಿ ಹಾಸ್ಯ ಒಂದೇ ಅಲ್ಲ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂತ ಕೆಲಸ ಯಾರಾದ್ರು ಮಾಡ್ತಾ ಇದ್ರೆ ಅದು ಡಾಕ್ಟರ್ ಕೆ ಪಿ ಪುತ್ತರಾಯ ಅವರು ಅವ್ರನ್ನ ನೋಡಿದ್ರೆ ಕೇವಲ 35-40 ವರ್ಷ ಅಂತ ಅನ್ಸುತ್ತೆ ಅವರಿಗೆ ಜೀವಮಾನದ ಸಾಲ ಯಾಕೆ ಕೊಡ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಆಮೇಲೆ ಗೊತ್ತಾಯ್ತು ಅವ್ರಿಗೆ 60 ವರ್ಷ ಆಗಿದೆ ಅಂತಕ್ಕಂಥದ್ದು ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಡಾಕ್ಟರ್ ಕೆ ಪಿ ಪುತ್ತರಾಯ ಅವರನ್ನ ಅಭಿನಂದಿಸೋಣ ಯಾಕೆಂದ್ರೆ ನಾನು ಅವರು ತುಂಬಾ ಆತ್ಮೀಯರು ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಶ್ರೇಷ್ಠರಾಗಿರ್ತಕ್ಕಂಥ ಕುಲಗೂರು ನಾರಾಯಣ ರಾವ್ ಅವರ ಮೊಮ್ಮಗಳು ಜೋರಾಗಿ ಚಪ್ಪಾಳೆ ತಟ್ಟಬೇಕು 16 ಪುಸ್ತಕಗಳನ್ನ ಬರೆದಿದ್ದಾರೆ 160ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಮೆರಿಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಅನ್ನು ಪಡೆದಂತಹ ವ್ಯಕ್ತಿಗಳಾಗಿವತ್ತು ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥ ಡಾಕ್ಟರ್ ರಾಧಾ ಕುಲಕರ್ಣಿ ಅವರಿಗೆ ಗೌರವ ಸಮರ್ಪಣೆ ನೀಡಿದ್ದಾರೆ
ಭಾರತೀಯ ಗುಣವನ್ನು ಅರ್ಥ ಮಾಡ್ಕೋಬೋದಂತೆ. ಇವರು ಮಾಡಿದ ಕೆಲಸನೇ ಇಲ್ಲ. ಹೋರಾಟಗಾರರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ರು, ಕನ್ನಡ ಸಾಹಿತ್ಯ ಪರಿಷತ್ ಎಲೆಕ್ಷನ್ ನಿಂತಿದ್ರು. ಎಲೆಕ್ಷನ್ ಇಲ್ಲೋದು ಒಂದು ಹವ್ಯಾಸ ಅಲ್ಲ, ಆದ್ರೆ ಒಂದು ಬಂಡಾಯ ಧ್ವನಿ ಇದೆ ಅಂತಕ್ಕಂತ ಸಮಾಜ, ಎಲ್ಲಿ ಒಂದು ಹೋರಾಟ ಇರೋದೋ ಆ ಸಮಾಜ ಸತ್ತ ಇದೆ ಅಂತ ಅನ್ಸುತ್ತೆ. ಎಲ್ಲಿ ಹೋರಾಟ ಇರುತ್ತೋ ಅಲ್ಲಿ ಸಮಾಜ ಜಾಗೃತ ಆಗಿರ್ತಕ್ಕಂತ ಆ ಜಾಗೃತ ಸಮಾಜದ ಪ್ರತಿನಿಧಿಯಾಗಿ ಡಾಕ್ಟರ್ ಗಣೇಶ್ ಮಕಾಶಿ ಅವರನ್ನ ಗೌರವ ಸಮರ್ಪಣೆ ಮಾಡ್ತಾ ಇದ್ವಿ. ಜೋರಾಗಿ ಚಪ್ಪಲಕ್ಕೆ ಅದೇ ರೀತಿ ಈಗ ಶ್ರೀಮತಿ ಅದ್ಭುತವಾದ ಕೆಲಸವನ್ನು ಮಾಡಿದರೆ ಅವರಿಗೆ ಹಲವಾರು ರಾಷ್ಟ್ರ ಮಟ್ಟದ ಪ್ರಶಸ್ತಿಯೆಲ್ಲ ದೊರಕಿರೋದ್ರಿಂದ ಅವರ ಸಂಪೂರ್ಣ ಸಾಧನೆಯನ್ನು ಗುರುತಿಸಿ ಜೀವಮಾನದ ಸಾಧನೆಯಾಗಿ ನಮ್ಮ ಸಂಸ್ಥೆ ಅವರಿಗೆ ಗೌರವ ಸಮರ್ಪಣೆ ನಡೆಸ್ತಾ ಇದೆ. ಈಗಾಗಲೇ ನೀವು ಕಾರ್ಯಕ್ರಮದ ಮುಂಚೆ ಕೆಲವು ಉತ್ತಮ ಕನ್ನಡ ಸಂಗೀತವನ್ನು, ಆದ್ರೆ ಮಹೇಶ್ ಜೋಶಿ ಮತ್ತೆ ಇವರಿಬ್ರು ಪರ್ಮನೆಂಟ್. ಯಾಕೆಂದ್ರೆ ಮಧುರ ಮಂದಿರ ಗಾಳ ಏನು ಮಂದಿರ ಗಾನ ಏನಿದೆ, 52 ದೇಶಗಳಲ್ಲಿ ಮತ್ತೆ ದಿಲ್ಲಿ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಅತ್ಯಂತ ಜಯಭೇರಿಯನ್ನು ಮಾಡಿಸಿ ಸದಾ ಈ ಒಂದು ಹಳೆಯ ಕನ್ನಡ ಚಿತ್ರ ಗಾಯನದ ಮೂಲಕ ಕನ್ನಡವನ್ನು ನಿರಂತರವಾಗಿ ಆ ಒಂದು ಕಾವನ್ನ ಕಾಪಾಡ್ಕೊಂಡು ಬರ್ತಾ ಇರ್ತಕ್ಕಂತ ರೂಪದಲ್ಲಿ ಯಾರಿದ್ದಾರೆ ಅಂತಂದ್ರೆ ಶ್ರೀನಾಥ್ ಭಾರದ್ವಾಜ್ ಅವರು, ಅದ್ಭುತ ಕಂಠಶ್ರೀ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಒಂದು ಜೀವಮಾನದ ಸಾಧನೆಯನ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಜೋರಾಗಿ ಚಪ್ಪಾಳೆ ಪಡೆದರು. ಅದೇ ರೀತಿ ಕೆಎಂ ರಾಜಶೇಖರ್ ಅವರು ವೇದಿಕೆ ಬರಬೇಕು. ಇವರು ಇವರ ಕೆಲಸ ಏನಪ್ಪ ಅಂದ್ರೆ ಉಚಿತ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು. ಇವತ್ತೆಲ್ಲ ಕಡೆ ಖಾಸಗೀಕರಣ ನಡೀತಾ ಇದೆ, ಡೊನೇಷನ್ ಆವಳಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಅವಶ್ಯಕ ಅಂತಕ್ಕಂಥ ಮಾತನ್ನು ಗುರುತಿಸ್ತಾ 15 ಹೆಚ್ಚು ವಿಶೇಷ ಪ್ರಶಸ್ತಿಯನ್ನು ಕೊಡಿದರೆ ಇದು ಪ್ರಶಸ್ತಿ ಅಲ್ಲ, ಇದು ಅವರ ಸಾಧನೆಗೆ ಸಲ್ಲಿಸತಕ್ಕಂಥ ಒಂದು ಅದ್ಭುತ ಗೌರವ ಅಂತ ಹೇಳ್ತಾ ಈಗ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಕೇಳ್ತಾರೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಚೆಲುವರಾಜ್ ಅವರು. ಚೆಲುವರಾಜ್ ಅವರು ವೇದಿಕೆ ಬರಬೇಕು. ಶ್ರೀಯುತ ಚೆಲುವರಾಜ್ ಅವರು ರಾಮನಗರಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ 10 ಹೆಚ್ಚು ಪ್ರಶಸ್ತಿ ಲಭ್ಯವಾಗಿದೆ. ಇಂಥವರು ನಿಜವಾಗ್ಲು ಇಂಥ ಒಂದು ಜೀವಮಾನ ಸಾಧನೆಗೆ ಅರ್ಹರಾಗಿರ್ತಕ್ಕಂಥವ್ರು, ಅವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ಪಡೆದ ಮೂಲಕ ಅವರಿಗೆ ಗೌರವಿಸೋಣ. ಮುಂದಿನ ಪುರಸ್ಕೃತರು ಜಿ ಎಚ್ ನಾಗರಾಜಯ್ಯ ಶೆಟ್ಟಿ ಅವರು ವೇದಿಕೆ ಬರಬೇಕು. ಜಿ ಎಚ್ ನಾಗರಾಜಯ್ಯ ಶೆಟ್ಟಿ ಅವರು ಮಾಡಿದ್ರೆ ಬೋಧನೆ ಆಡಳಿತಾಧಿಕಾರಿಯಾಗಿ ಹೀಗೆ 10 ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಜೊತೆ ಸಿಕ್ಕಿದೆ. ಅದರ ಜೊತೆಗೆ ಇವತ್ತು ಅವರ ಒಂದು ಮುಡಿಗೆ ಜೀವಮಾನದ ಸಾಧನೆಯ ಸಹ ದೊರಕ್ತಾ ಇರತಕ್ಕಂಥದ್ದು ಸೌಭಾಗ್ಯ. ಜೋರಾಗಿ ಚಪ್ಪಾಳೆ ಪಡೆದ ಮೂಲಕ ನಾಗರಾಜ ಶೆಟ್ಟಿ ಅವರನ್ನ ಗೌರವಿಸೋಣ. ಮುಂದಿನ ಪುರಸ್ಕೃತರು ಶ್ರೀಮತಿ ರಾಜಲಕ್ಷ್ಮಿ ಶ್ರೀಧರ್ ಅವರು ವೇದಿಕೆ ಬರಬೇಕು. ರಾಜಲಕ್ಷ್ಮಿ ಶ್ರೀಧರ್ ಅವರು ಇವರು ಆಕಾಶವಾಣಿಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸಹಾಯಕ ನಿರ್ದೇಶಕರಾಗಿ ಇತ್ತೀಚೆಗೆ ನಿವೃತ್ತರಾದರು. ಯುಪಿಎಸ್ಸಿಯಿಂದ ಕರ್ನಾಟಕ ಸಂಗೀತ ವಿಭಾಗದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ಬಂದರಾಗಿದ್ದಾರೆ. ಹೀಗೆ 10 ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವರು ಈಗ ನಮ್ಮ ವೇದಿಕೆಯಲ್ಲಿ ಅಲಂಕಿಸಿದ್ದಾರೆ. ಅವರಿಗೆ ಜೀವಮಾನದ ಸಾಧನೆಯ ಪ್ರಶಸ್ತಿಯನ್ನು ನಮ್ಮ ಎಲ್ಲ ಹಿರಿಯರು ದಯಪಾಲಿಸ್ತಾರೆ. ಎಲ್ ಸತ್ಯನಾರಾಯಣ ರಾವ್ ವೇದಿಕೆ ಅಂತ ಬರಬೇಕು. ಸತ್ಯನಾರಾಯಣ ರಾವ್ ಅವರು
ಶಿಕ್ಷಣ ಕ್ಷೇತ್ರದ ಶಿಕ್ಷಕರಾಗಿ ಸರ್ ಇಲ್ಲ ಹತ್ರ ಮುಂದಿನ ಹಿಂದೆ ಪ್ರಶಸ್ತಿ ಪುರಸ್ಕೃತರು ತುಂಬಾ ವಿಶೇಷವಾದಂತ ವ್ಯಕ್ತಿ. ಯಾಕೆ ವಿಶೇಷ ಅಂತಂದ್ರೆ ಅತಿ ಚಿಕ್ಕ ವಯಸ್ಸು ಜೀವಮಾನ ಸಾಧನೆ ಯಾಕೆ ಕೊಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಕೇವಲ 45 ವರ್ಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಗಜೀವನ್ ರಾಮ್ ನಗರದಲ್ಲಿ ಒಂದು ಸ್ಮಶಾನ ಇದೆ, ನಾವೆಲ್ಲ ಅಂತಿಮ ಯಾತ್ರೆ ಮಾಡೋದು ಅಲ್ಲೇ. ಆ ಅಂತಿಮ ಯಾತ್ರೆಯ ಸ್ಥಳ ತುಂಬಾ ಒಂದು ಗಲೀಜು ಪ್ರದೇಶವಾಗಿತ್ತು. ಆ ಪ್ರದೇಶವನ್ನ ಶಾಶ್ವತವಾಗಿ ಸ್ವಚ್ಛಗೊಳಿಸಿದಂತ ವ್ಯಕ್ತಿ ಅಂತಂದ್ರೆ ಈಶ್ವರ ನಾಯ್ಡು. ಇಂತ ವ್ಯಕ್ತಿ ಮತ್ತೆ ಇವರಿಗೆ ಮುಂದೆ ವಿಶೇಷ ಅಂತಂದ್ರೆ ಅತಿ ಹೆಚ್ಚು ತಿಳಿದಂತ ತಿಳುವಳಿಕೆ ಅವರು ಸುಮಾರು 20-25 ಡಿಗ್ರಿಯನ್ನು ಪಡೆದಿದ್ದಾರೆ. ಅತ್ಯಂತ ಸಜ್ಜನ, ಅದೇನು ಬಿಬಿಎಂಪಿ ಇರೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನೂ ಉನ್ನತ ಸ್ಥಾನಮಾನಗಳು ಸಿಗಲಿ, ಪ್ರಶಸ್ತಿಗಳು ಸಿಗಲಿ ಅಂತ ಹೇಳ್ತಾ ನಮ್ಮ ಸಂಸ್ಥೆ ವತಿಯಿಂದ ಜೀವಮಾನ ಸಾಧನ ಪ್ರಶಸ್ತಿಯನ್ನ ಬೇಪಾಲಿಸ್ತಾ ಇದ್ದೀವಿ. ಜೋರಾಗಿ ಸಫಲತಾಗಿರೋ ಮೂಲಕ ಸಾಧನೆಯನ್ನ ಗುರುತಿಸೋಣ. ಅದೇ ರೀತಿ ಸತ್ಯನಾರಾಯಣ ಮೂರ್ತಿಯು ಅಲ್ಲಿ ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡ್ತಾರೆ. ಅದೇ ರೀತಿ ಚರ್ಚೆ, ಭಾಷಣ, ನಟನೆ, ಹೀಗೆ ಹಲವಾರು ಹವ್ಯಾಸಗಳನ್ನು ಹೊಂದಿರತಕ್ಕಂತ ಇವರು ಹಲವಾರು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಇವರು ಇವರು ನಡೆಸತಕ್ಕಂತ ಶಾಲೆಗಳಲ್ಲಿ SSLC 100ಕ್ಕೆ 100 ಫಲಿತಾಂಶ ಬರುತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಅದನ್ನು ತಿಳ್ಕೊಳ್ಳಿ. ಯಾಕಂದ್ರೆ ಈಗ ಅದು ಸಾಮಾನ್ಯ ಆಗ್ಬಿಟ್ಟಿದೆ. ಇಂಥ ಒಬ್ಬ ಶಿಕ್ಷಕರು ಪಡೆದಿರ್ತಕ್ಕಂತ ಆ ಒಂದು ಕ್ಷೇತ್ರ ಧನ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೋರಾಗಿ ಚಪ್ಪಾಳೆ ತಂದ್ರ ಮೂಲಕ ಸತ್ಯನಾರಾಯಣ ಮೂರ್ತಿಯವರನ್ನ ಗೌರವಿಸ್ತಾರೆ. ಜಾಗವನ್ನ ಜಿಲ್ಲಾ ಪಂಚಾಯತಿ ಕೊಟ್ಟು ಸಮಾಜಮುಖಿ ಕೆಲಸದ ಮೂಲಕ ಅತ್ಯಂತ ಮುಂಚೂಣಿಯಲ್ಲಿದ್ದಾರೆ. ಆ ಒಂದು ಪ್ರದೇಶದಲ್ಲಿ ಹೆಸರುಘಟ್ಟ ಪ್ರದೇಶದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಮುಂದೆ ಬನ್ನಿ ಸರ್, ನೀವು ಸರ್ ನಿಮ್ಮ ಮುಂದೆ ಬನ್ನಿ ಮೇಡಮ್, ಹತ್ರ ಬನ್ನಿ ಮೇಡಮ್, ನೀವು ಸ್ವಲ್ಪ ಹಲೋ ಹತ್ರ ಬನ್ನಿ. ಮುಂದಿನ ಪುರಸ್ಕೃತರು ಜಯಂತ್ ನಾಯ್ಕ್, ಗುಂಡೇರಿ ಜಯಂತ್ ನಾಯ್ಕ್ ಅವರು. ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರ, ಸ್ಕೌಟ್ ಶಿಕ್ಷಕರಾಗಿ ವಿದ್ಯೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದ್ಭುತ 40ಕ್ಕೂ ಹೆಚ್ಚು ಅಧಿಕ ಪ್ರಶಸ್ತಿ ಅಂತ ಜಯಂತ್ ನಾಯ್ಕ್ ಅವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಅವರಿಗೆ ನಮ್ಮ ಸೃಷ್ಟಿ ಸಂಸ್ಥೆ ವತಿಯಿಂದ ಜೀವಮಾನ ಸಾಧನಾ ಪ್ರಶಸ್ತಿ ಬೆಂಬಲಿಸ್ತಾ ಇದ್ದಾರೆ ಎಲ್ಲ ಗಣ್ಯರು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಮುಂದಿನ ಕೆಲಸಗಳು ಯಶಸ್ವಿಯಾಗಲಿ ಅಂತ ಮನಸ್ಸು ಕೇಳ್ಕೋತಾರೆ. JSS ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. 31 ವರ್ಷಗಳ ವೃತ್ತಿ ಸೇವೆ. ಅದೇ ರೀತಿ 31 ವರ್ಷಗಳಿಂದ ಸಮಾಜ ಸೇವೆಯನ್ನು ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಲವಾರು ಸಂಸ್ಥೆಗಳ ಸದಸ್ಯರಾಗಿದ್ದಾರೆ. ಅವರಿಗೆ ನಾವು ಗೌರವ ಸಂಭಾಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ರೀತಿಯ ಹೆಮ್ಮೆ ಅಂತ ಕಾಣುತ್ತೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಗ್ರಾಹಕರನ್ನ ಗೌರವಿಸೋಣ. ಸರಿ ಮಾಡ್ಬೇಕಂತೆ ಚಪ್ಪಾಳೆ ಬರ್ತಾನೆ ಹಾಕೋ ಗಾಳಿಗೆ ಸೆಕೆ ಬೀಸ್ಕೊತಾ ಇದ್ದಾರೆ ಮತ್ತು ಚಪ್ಪಾಳೆ ಕಾಣ್ತಾ ಇದೆ ನಮ್ಗೆ. ಮುಂದಿನ ಪುರಸ್ಕೃತರು ಶ್ರೀಯುತ ದಾದಾ ಪೀರ್ ಅವರು.
ಸರಕು ಸಾಗಾಣಿಕಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಸರಕು ಸಾಗಾಣಿಕಾ ಕ್ಷೇತ್ರದಲ್ಲಿ ವಾಹನ ಚಾಲಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಚಿತ್ರದುರ್ಗದ ಮನೆ ಕಟ್ಟಬೇಕಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ದಾದಾಪಿ ಇರೋರು ದೊಡ್ಡವರಲ್ಲ, ಅವ್ರ ಅಳಿಯ ದೊಡ್ಡೇರಿ ದೊಡ್ಡವರು, ದೊಡ್ಡೇರಿಯ ಮಾವನಾದ್ರೆ ಇವರು ದಾದಾಪಿ ಇರೋರು ಜೋರಾಗಿ ಮೂಲಕ ಅವರ ಸಾಧನೆಯನ್ನು ಗುರುತಿಸಬೇಕು. ಒಳ್ಳೆ ಅಳಿಯನ್ನ ಪಡೆದಿದ್ದ ದಾದಾಪಿ ಇರೋರು. ಮುಂದಿನ ಪುರಸ್ಕೃತರು ಕೆ ಮುರಳಿ. ಕೆ ಮುರಳಿ ಅವರು ಹೇಳಿದ್ರು ಮುಂದೆ ಬರಬೇಕು ನೋಡಿ ಬರ್ತಾರೆ ಸ್ಟೈಲಾಗಿ ಗೊತ್ತಾಗುತ್ತೆ. ರಂಗಭೂಮಿ ಜೀವಮಾನ ಸಾಧನೆ ಪ್ರಶಸ್ತಿ ಮುರಳಿ ಅವರಿಗೆ ದೊರೆತಾ ಇದೆ. ಜೋರಾಗಿ ಚಪ್ಪಾಳೆ ಕಟ್ಟುವ ಮೂಲಕ ರಂಗಭೂಮಿ ಕಲಾವಿದರನ್ನ ಗೌರವಿಸ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಹೇಳಿ ಬರಬೇಕು. ರಾಮಶೇಷ ನಿಡಿಗೆರೆ ವೇದಿಕೆ ಹತ್ರ ಬರಬೇಕು. ಸಮಾಜ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಉತ್ತರ ರಂಗಭೂಮಿಯಲ್ಲಿ ಕಲಾವಿದರಾಗಿ ರಾಮಶೇಷ ನಿಡಿಗೆರೆ ವೇದಿಕೆ ಬರಬೇಕು. ವೃತ್ತಿ ರಂಗಭೂಮಿಯ ಕಲಾವಿದರಾಗಿ 25 ವರ್ಷಗಳಿಂದ ಅಂತಕ್ಕಂಥದ್ದು ಕಲಾ ಸಿದ್ಧಸ್ಥರು 45 ವರ್ಷಗಳಿಂದ ನಾಗರಿಕ ಸಮಸ್ಯೆಗಳ ಕುಂದುಕೊರತೆಗಳ ಸಂಬಂಧ ಹೋರಾಟವನ್ನ ಪತ್ರಿಕೆಗಳಲ್ಲಿ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. 18 ವರ್ಷಗಳಿಂದ ಹೆಚ್ಚೆ ವಿಮಾನಯಾನ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿ ದೊರೆತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಮುಂದಿನ ಪುರಸ್ಕೃತರು ಲವಕುಮಾರ್ ಅವರು ವೇದಿಕೆ. ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ ಅಂತಕ್ಕಂಥದ್ದೇ ಯಶಸ್ವಿನ ಅವರ ಸಿಂಬಲ್. ಅವರ ಶಿಷ್ಯದಾರಿಯಾಗಿರ್ತಕ್ಕಂಥ ವಿಚಾರವಾದಿಗಳಾಗಿ ಸಮಾಜಕ್ಕೆ ಮೌಢ್ಯವನ್ನು ತೊಳೆದು ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಲವಕುಮಾರ್ ಅವರಿಗೆ ನಾವು ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಹಲವಾರು ಪತ್ರಿಕೆಗಳಲ್ಲಿ ಇವರ ಅಧಿಕಾರಗಳು ಪ್ರಕಟವಾಗಿದೆ. ಪುಟ್ಟನರಸಯ್ಯವರು ಹೆಸರಲ್ಲೇ ಪುಟ್ಟವಾಗಿದ್ರು ಸಹ ಸಾಧನೆಯಲ್ಲಿ ದೊಡ್ಡದಾಗಿದೆ. ದೊಡ್ಡನರಸಯ್ಯ ಅಂತ ಹೇಳ್ಬೋದು. 41 ವರ್ಷ ಕನ್ನಡದ ಕೆಲಸವನ್ನ ಅದ್ಭುತವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಪುಟ್ಟನರಸಯ್ಯವರಿಗೆ ಗೌರವ. ಮತ್ತೆ ಇನ್ನೊಂದು ಕನ್ನಡದಲ್ಲಿ ವರ್ತಕ್ಷರು ಕಷ್ಟ ಅಂತ ಹೇಳ್ತೀವಿ, ಆದ್ರೆ 2 ನಿಮಿಷದಲ್ಲಿ ವರ್ತಕ್ಷರವನ್ನು ಕಳಿಸ್ತಕ್ಕಂತ ಒಂದು ಜಾದು ಅವರಲ್ಲಿದೆ. ಪುಟ್ಟಸೇನ್ ಅವರಲ್ಲಿ ಜೋರಾಗಿ ಚಪ್ಪಾಳೆ ತಂದಿರುವ ಮೂಲಕ ಕನ್ನಡದ ಕಟ್ಟಾಳಿಗೆ ಗೌರವವನ್ನು ಸಂಪನ್ನ ಮಾಡ್ತಾರೆ. ಮುಂದಿನ ಪುರಸ್ಕೃತರು ಶ್ರೀಮಂತ ಗೌಡಯ್ಯ ಅವರು ಸ್ವಾನಂದ ಸಾಧನಾ ಪ್ರಶಸ್ತಿಯನ್ನು ನೀಡ್ತಾರೆ. ಇವರು ತಮ್ಮ ಉಚಿತ ಸಲಹೆ ಅನುಭವಗಳನ್ನು ಹಂಚಿಕೊಂಡ್ಬರ್ತಾ ಇದ್ದಾರೆ. ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಇವತ್ತಿನ ಏಕೈಕ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರಿಗೆ ಈ ಒಂದು ಗೌರವ ಸಮರ್ಪಣೆ ನೀಡುತ್ತಾರೆ ಜೀವಮಾನ ಸಲಹೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಎಂ ನಾಗೇಂದ್ರಪ್ಪ ಅವರು ಜಾರಿಬಿಟ್ಟಿ ನಾಗೇಂದ್ರಪ್ಪ ಅವರು ಬರ್ತಾರೆ. ಸಮಾಜ ಸೇವೆಯಲ್ಲಿ 40 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಸದೃಢ ದೇಹ ಹೊಂದಿ ಸದೃಢ ಸಮಾಜವನ್ನು ಕಟ್ಟತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಕ್ಕಂಥ ಅನೇಕ ಶ್ರಮದಾನಗಳ ಕಾರ್ಯಕ್ರಮಗಳ ಮೂಲಕ ನಾಡಿನಾದ್ಯಂತ ಹೆಸರನ್ನು ಮಾಡಿರ್ತಕ್ಕಂಥ ಶ್ರೀಯುತ ನಾಗೇಂದ್ರಪ್ಪನವರಿಗೆ ಜೀವಮಾನದ ಸಾಧನಾ ಪ್ರಶಸ್ತಿಯನ್ನ ನಮ್ಮ ಸಂಸ್ಥೆ ದಯಪಾಲಿಸ್ತಾ ಇದೆ ಅಂತ ಹೇಳ್ತಾ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಹಿರಿಯ ವಯಸ್ಸಲ್ಲೂ ಸಹ ಕ್ರಿಯಾಶೀಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಮಗೆಲ್ಲ ಆದರ್ಶ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ.